ನಮಸ್ಕಾರ, ನೀವು ನೋಡ್ತಾ ಇದ್ರೆ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಮುಡಾ ಅಕ್ರಮದಲ್ಲಿ ಸಿಎಂಗೆ ಮತ್ತೊಂದು ಸಂಕಷ್ಟ. ಸಿದ್ದರಾಮಯ್ಯ ವಿರುದ್ಧ ಜಾರಿ ನಿರ್ದೇಶನಾಲಯಕ್ಕೆ ಸ್ನೇಹಮಯಿ ಕೃಷ್ಣ ದೂರು. ಸಾವಿರಾರು ಕೋಟಿ ರೂಪಾಯಿ ಹಗರಣದ ತನಿಖೆಗೆ ಮನವಿ. ಗಂಗೇನಹಳ್ಳಿ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ಸ್ ಬಿಚ್ಚಿಟ್ಟ ಎಚ್ಡಿಕೆ. ಸಿದ್ದರಾಮಯ್ಯ ಕೇಸ್ ಮರೆಮಾಚಲು ನನ್ನ ವಿಚಾರಣೆ ಎಂದ ದಳಪತಿ. ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧವೂ ಆರೋಪಗಳ ಸುರಿಮಳೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪಕ್ಕೆ ಚಂದ್ರಶೇಖರ್ ಕೌಂಟರ್. ಇದು ಭಯಗೊಳಿಸುವ ತಂತ್ರ, ಭಯ ಬೇಡ ಎಂದು ಸಿಬ್ಬಂದಿಗೆ ಪತ್ರ. ಎಚ್ಡಿಕೆಯನ್ನು ಪರೋಕ್ಷವಾಗಿ ಹಂದಿಗೆ ಹೋಲಿಸಿ ವಾಗ್ದಾಳಿ. ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇದ್ರೆ ತನಿಖೆ ಸಾಧ್ಯವಿಲ್ಲ. ನೀವು ಅಧಿಕಾರದಲ್ಲಿ ಇದ್ದೇ ತನಿಖೆ ಎದುರಿಸಬೇಕಿದ್ರೆ ಸಿಬಿಐಗೆ ಕೊಡಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಸಿದ್ದರಾಮಯ್ಯಗೆ ಮೂಡಾ ಸಂಕಷ್ಟದ ನಡುವೆಯೇ ಡಿಕೆಶಿ ಅಚ್ಚರಿ ಹೇಳಿಕೆ. ರಾಜ್ಯಕ್ಕೆ ಸೇವೆ ಮಾಡಲು ದೊಡ್ಡ ಹೋರಾಟ ಮಾಡ್ತಿದ್ದೀನಿ. ಕನಕಪುರದ ಜನಸ್ಪಂದನದಲ್ಲಿ ಪರೋಕ್ಷವಾಗಿ ಸಿಎಂ ಆಸೆ ಬಿಚ್ಚಿಟ್ಟ ಡಿಕೆಶಿ. ಚಾಮುಂಡಿ ಬೆಟ್ಟದಲ್ಲಿಂದು ಮಹಿಷ ಮಂಡಲೋತ್ಸವ ಆಚರಣೆ. ಮುಂಜಾಗ್ರತಾ ಕ್ರಮವಾಗಿ ದೇವಿ ದರ್ಶನಕ್ಕೆ ಭಕ್ತರಿಗೆ ನಿರ್ಬಂಧ. ಚಾಮುಂಡಿ ಬೆಟ್ಟ ಸೇರಿದಂತೆ ಮೈಸೂರು ನಗರದಲ್ಲಿ ನಿಷೇಧಾಜ್ಞೆ ಜಾರಿ. ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಇಂದು ಬಿಜೆಪಿ ಅತೃಪ್ತರ ಸಭೆ. ಬೆಳಗ್ಗೆ 11 ಗಂಟೆಗೆ ಜಿಎಂಐಟಿ ಗೆಸ್ಟ್ ಹೌಸ್ನಲ್ಲಿ ಸಭೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಭಾಗಿಯಾಗುವ ಸಾಧ್ಯತೆ. ಸ್ವಾಮೀಜಿ ಅಶ್ಲೀಲ ಸಿಡಿ ಇರುವ ಬಗ್ಗೆ ಅನುಮಾನ. ಹನಿ ಟ್ರ್ಯಾಪ್ ಬಲೆಗೆ ಬಿದ್ರ ಪರಮ ರಾಮರೂಢ. ಬೆದರಿಕೆಗೆ ಹೆದರಿ 1 ಕೋಟಿ ಹಣ ಕೊಟ್ರ ಶ್ರೀ. ಕಾರ್ಮಿಕ ಇಲಾಖೆಯ ಲ್ಯಾಪ್ಟಾಪ್ ಕಳ್ಳತನ ಪ್ರಕರಣ. 26 ಜನ ಆರೋಪಿಗಳ ಹೆಡೆಮುರಿ ಕಟ್ಟಿದ ಹಳೆ ಹುಬ್ಬಳ್ಳಿ ಪೊಲೀಸರು. ಬಂಧಿತರಿಂದ 83 ಲ್ಯಾಪ್ಟಾಪ್, 2 ಆಟೋ, 2 ಬೈಕ್, ಕಾರು ವಶಕ್ಕೆ. ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಗಲಾಟೆ. ಅಮರನಾಥ್ ವಿರುದ್ಧ ಹಲ್ಲೆ ಹಾಗೂ ಜೀವ ಬೆದರಿಕೆ ಆರೋಪ. ಗ್ರಾಮಾಂತರ ಠಾಣೆಯಲ್ಲಿ ದೂರು, ಪ್ರತಿ ದೂರು ದಾಖಲು. ಹಾಸನ ಜಿಲ್ಲೆಯಲ್ಲಿ ಮತ್ತೊಂದು ಅಗ್ನಿ ಅವಘಡ. ನಿಲ್ಲಿಸಿದ್ದ ಕಾರು ಲಾಕ್ ಓಪನ್ ಮಾಡುತ್ತಿದ್ದಂತೆ ಬೆಂಕಿಗಾಹುತಿ. ಕೂದಲೆಳೆ ಅಂತರದಿಂದ ಪ್ರಾಣಾಪಾಯದಿಂದ ಕುಟುಂಬ ಪಾರು. ಐಟಿಸಿ ಕಂಪನಿಯ ಹೆಸರಲ್ಲಿ ನಕಲಿ ಸಿಗರೆಟ್ ಮಾರಾಟ. ಧಾರವಾಡದ ನವಲಗುಂದದಲ್ಲಿ ಓರ್ವನ ಬಂಧನ. ಆರೋಪಿ ಮೊಹಮ್ಮದ್ನಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ನಕಲಿ ಸಿಗರೆಟ್ ವಶಕ್ಕೆ. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದ ವರ್ಷಧಾರೆ. ಮುರುಗೇಶ್ ಪಾಳ್ಯ ಸಮೀಪದ ರಸ್ತೆಯಲ್ಲಿ ನೀರು ನಿಂತು ಪರದಾಟ. ರಸ್ತೆಯ ಮೇಲೆ ನೀರು ನಿಂತಿದ್ದರಿಂದ ಬೈಕ್ ಸವಾರರಿಗೆ ಕಿರಿಕಿರಿ. ಚಿತ್ರದುರ್ಗದಲ್ಲಿ ಹಿಂದೂ ಗಣಪತಿಯ ಅದ್ದೂರಿ ಶೋಭಾಯಾತ್ರೆ. ಡಿಜೆ ಮ್ಯೂಸಿಕ್ಗೆ ಹುಚ್ಚೆದ್ದು ಕುಣಿದ ಕೋಟೆನಾಡಿನ ಜನತೆ. ಶಾಂತಿಯುತವಾಗಿ ನೆರವೇರಿದ ಗಣೇಶ ವಿಸರ್ಜನೆ. ತಮಿಳುನಾಡಿನ ಸ್ಟಾಲಿನ್ ಸರ್ಕಾರದ ಸಂಪುಟ ಪುನರ್ರಚನೆ. ಉಪಮುಖ್ಯಮಂತ್ರಿಯಾಗಿ ಉದಯನಿಧಿ ಸ್ಟಾಲಿನ್ ನೇಮಕ. ಇಂದು ಮಧ್ಯಾಹ್ನ ಪದಗ್ರಹಣ ಸಮಾರಂಭ. ಮಹಾರಾಷ್ಟ್ರದಲ್ಲಿ 11,000 ಕೋಟಿ ವೆಚ್ಚದ ಯೋಜನೆಗಳಿಗೆ ಇಂದು ಮೋದಿ ಚಾಲನೆ. ಭಾರಿ ಮಳೆ ಹಿನ್ನೆಲೆ ಮಹಾರಾಷ್ಟ್ರಕ್ಕೆ ತೆರಳದ ಮೋದಿ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯೋಜನೆಗಳ ಉದ್ಘಾಟನೆ. ತಿರುಪತಿ ಲಡ್ಡು ಕಲಬೆರಿಕೆ ಪ್ರಕರಣದ ತನಿಖೆ ಚುರುಕು. ಟಿಟಿಡಿಯ ಸಿಬ್ಬಂದಿ ಜೊತೆ ಎಸ್ಐಟಿ ಮುಖ್ಯಸ್ಥ ಚರ್ಚೆ. 4 ದಿನಗಳ ಕಾಲ ತಿರುಮಲದಲ್ಲೇ ಎಸ್ಐಟಿ ವಾಸ್ತವ್ಯ. ನೇಪಾಳದಲ್ಲಿ ಧಾರಾಕಾರ ಮಳೆಗೆ ಹಲವೆಡೆ ಭೂಕುಸಿತ, ಪ್ರವಾಹ. ಭೂಕುಸಿತಕ್ಕೆ 60 ಮಂದಿ ಸಾವು, ಹಲವರಿಗೆ ಗಾಯ.
ಮೂರು ದಿನಗಳ ಕಾಲ ಶಾಲೆಗಳಿಗೆ ರಜೆ ಘೋಷಣೆ, ಪರೀಕ್ಷೆ ಕೂಡ ಮುಂದೂಡಿಕೆ. ಇಸ್ರೇಲ್ನಿಂದ ಮತ್ತೊಂದು ಭರ್ಜರಿ ಬೇಟೆ, ಹೆಜ್ಬುಲ್ಲಾ ಮುಖ್ಯಸ್ಥ ನಸ್ರುಲ್ಲಾ ಜೊತೆಗೆ ಇರಾನ್ನ ಡೆಪ್ಯುಟಿ ಕಮಾಂಡರ್ ಹತ್ಯೆ. ಲೆಬನಾನ್ನಲ್ಲಿ ಮೂರು ದಿನ ಶೋಕಾಚರಣೆಗೆ ಕರೆ. ಬಾಂಗ್ಲಾದೇಶ ವಿರುದ್ಧ ಟಿ ಟ್ವೆಂಟಿ ಸರಣಿಗೆ ಭಾರತ ತಂಡ ಆಯ್ಕೆ, ಸೂರ್ಯಕುಮಾರ್ ಯಾದವ್ ನಾಯಕ, ಅಭಿಷೇಕ್ ಶರ್ಮಾ ಮತ್ತೆ ಅವಕಾಶ. ಐಪಿಎಲ್ ವೇಗಿ ಮಯಾಂಕ್ ಯಾದವ್ಗೂ ಮೊದಲ ಬಾರಿ ಆಯ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.